ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಎಬ್ಬಾಕಾ ತಿಮ್ಮೇಗೌಡ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಉಪಚುನಾವಣೆಯನ್ನ ಘೋಷಣೆ ಮಾಡಿದೆ ಅದರಂತೆ ಏನು ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ತುಂಬಾ ಕುತೂಹಲ ಮತ್ತೆ ಏನು ಗಮನ ಸೆಳೆದಿರ್ತಕ್ಕಂಥ ಉಪಚುನಾವಣೆ ಕ್ಷೇತ್ರ ಅಂದರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರತಿಷ್ಠೆ ಆದರೆ ಇತ್ತ ಆಡಳಿತಾರೂಢ ಉಪಮುಖ್ಯಮಂತ್ರಿಯೂ ಕೂಡ ಆಗಿರತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಸವಾಲು ಯಾಕಂತ ಹೇಳಿದ್ರೆ ತಮ್ಮ ತವರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲಲೇ ಗೆಲ್ಲಿಸಿಕೊಳ್ಳಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆಯಾಗಿ ಇತ್ತ ಏನು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಆ ಒಂದು ಕ್ಷೇತ್ರವನ್ನ ಯಾಕಂತ ಹೇಳಿದ್ರೆ ಈ ಹಿಂದೆ ಅವರೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು ಅವರ ಒಂದು ಪುತ್ರನಿಗೋಸ್ಕರವಾಗಿ ಪುತ್ರನ ರಾಜಕೀಯ ಭವಿಷ್ಯಕ್ಕೋಸ್ಕರವಾಗಿ ರಾಷ್ಟ್ರ ರಾಜಕಾರಣವನ್ನು ಪ್ರವೇಶ ಮಾಡೋದ್ರ ಮುಖಾಂತರ ಕೇಂದ್ರ ಸಚಿವರಾಗಿದ್ದಾರೆ ಹೀಗಾಗಿ ತಮ್ಮ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಪುತ್ರ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಸೋದ್ರ ಮುಖಾಂತರ ಅವರನ್ನ ವಿಧಾನಸಭೆಗೆ ಕಳಿಸಬೇಕು ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕು ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಹಲವು ವರ್ಷಗಳ ಒಂದು ಕನಸು ಈ ಹಿಂದೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದು ಪರಾಭವಗೊಂಡಿದ್ರು ಮತ್ತೊಂದು ಕಡೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಪರಾಭವಗೊಂಡಿದ್ರು ಇಲ್ಲ ಒಂದು ಕಡೆಯಾಗಿ ಸಾಲು ಸಾಲು ಸೋಲು ನಿಖಿಲ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಒಂದು ರೀತಿ ಚರ್ಚೆಯನ್ನು ಹುಟ್ಟು ಹಾಕಿತ್ತು ಮತ್ತೊಂದು ಕಡೆಗೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಒಂದು ದೊಡ್ಡ ಮಟ್ಟದ ಮುಖಭಂಗ ಎದುರಾಗಿತ್ತು ಸೊ ಹೀಗಾಗಿ ಆ ಒಂದು ಮುಖಭಂಗಕ್ಕೆ ತಿರುಗೇಟು ಕೊಡುವಂತ ನಿಟ್ಟಲ್ಲಿ ಅಂದ್ರೆ ತಮ್ಮ ವಿರೋಧಿಗಳಿಗೆ ತಿರುಗೇಟನ್ನು ಕೊಡುವಂತ ನಿಟ್ಟಲ್ಲಿ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಉಪಚುನಾವಣೆಯಲ್ಲಿ ಶತಾಯಗತಾಯ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸಲೇಬೇಕು ಅಥವಾ ತಮ್ಮ ಕುಟುಂಬದ ಯಾರನಾದ್ರು ಒಬ್ಬರನ್ನ ಅಲ್ಲಿ ಕಣಕ್ಕಿಳಿಸಿ ಆ ಮೂಲಕವಾಗಿ ಆ ಕ್ಷೇತ್ರವನ್ನ ತಮ್ಮ ಹಿಡಿತದಲ್ಲೇ ಇಟ್ಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಲ್ಲ ಕಡೆಯಾಗಿ ನೋಡಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರು ಕೂಡ ಅಲ್ಲಿ ಬಿಜೆಪಿ ನಾಯಕರೇ ಇದೀಗ ಕುಮಾರಸ್ವಾಮಿಗೆ ಒಂದು ರೀತಿ ಮಗ್ಗಲು ಮುಳ್ಳಾಗಿರ್ತಕ್ಕಂಥದ್ದು ಯಾಕಂದ್ರೆ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಸಿ ಪಿ ಯೋಗೀಶ್ ಅವರು ಕೂಡ ನಾನು ಈ ಬಾರಿ ಪಕ್ಷೇತರವಾಗಾದರೂ ಸರಿ ನಾನು ಕಣಕ್ಕಿಳಿತೀನಿ ಎನ್ನುವಂಥ ನಿಟ್ಟಲ್ಲಿ ಯಾಕಂತ ಹೇಳಿದ್ರೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಡಿ ಜೆಡಿಎಸ್ ಕ್ಷೇತ್ರ ಅದು ಎಸ್ಗೆ ಬಿಟ್ಕೊಡ್ಬೇಕು ಅನ್ನುವಂಥ ನಿಟ್ಟಲ್ಲಿ ಬಿಜೆಪಿ ನಾಯಕರು ಕೂಡ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆಯಾಗಿ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲೇ ಇಟ್ಕೊಳ್ಬೇಕು ಅನ್ನುವಂತ ಇಟ್ಟು ಕುಮಾರಸ್ವಾಮಿ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಈಗಿದ್ರೂ ಕೂಡ ಮೈತ್ರಿ ಧರ್ಮವನ್ನ ಪಾಲನೆ ಮಾಡದೆ ಮಾಡದೇ ಇರ್ತಕ್ಕಂಥ ಒಂದು ಆರೋಪವೂ ಕೂಡ ಎದುರಾಗ್ಬೋದು ಸಿ ಪಿ ಯೋಗೀಶ್ವರ್ ಅವರಿಗೆ ಆದ್ರೆ ಸಿ ಪಿ ಯೋಗೀಶ್ವರ್ ಅವರು ಅದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋದೇ ನಾನು ಈ ಬಾರಿ ಶತಾಯಗತಾಯ ನಿಂತೇ ನಿಲ್ತೀನಿ ಕಣಕ್ಕಿಳದೆ ಇಳಿತೀನಿ ಅಂತ ಯಾಕಂತ ಹೇಳಿದ್ರೆ ಸಿ ಪಿ ಯೋಗೀಶ್ವರ್ ಅವ್ರಿಗೂ ಕೂಡ ಇದು ಅಳಿವು ಉಳಿವಿನ ಪ್ರಶ್ನೆ ಯಾಕಂತ ಹೇಳಿದ್ರೆ ಕಳೆದ ಎರಡು ಮೂರು ಚುನಾವಣೆಗಳಿಂದ ನಿರಂತರ ಸೋಲನ್ನ ಕಟ್ಕೊಂಡ್ ಬಂದಿದ್ರೆ ಹೀಗಾಗಿ ಸಿ ಪಿ ಯೋಗೀಶ್ವರವರು ಆ ಕ್ಷೇತ್ರದಲ್ಲಿ ನಾನು ಶಾಸಕರಾಗಿ ಆಯ್ಕೆ ಆಗಲೇಬೇಕು ಅಂತ ಈ ಬಾರಿ ಏನಾದರೂ ಎಸ್ಗೆ ಬಿಟ್ಕೊಟ್ರೆ ಅದು ತನ್ನ ಹಿಡಿತ ಅಲ್ಲಿ ಸಡಿಲಿಕೆ ಆಗುತ್ತೆ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನನಗದು ಹಿನ್ನಡೆ ಆಗುತ್ತೆ ಈ ಬಾರಿ ಸ್ವೋತ್ರ ಪರವಾಗಿಲ್ಲ ನಾನು ನಿಲ್ಲಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಆ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಹೀಗಾಗಿ ಸಿ ಪಿ ಯೋಗೀಶ್ವರವರ ನಡೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಕುಟುಂಬಕ್ಕೆ ಒಂದು ರೀತಿ ನುಂಗಲಾರದ ತುಪ್ಪವಾಗಿ ಪ್ರಣಮಿಸಿರ್ತಕ್ಕಂಥದ್ದು ಭವಿಷ್ಯ ಪುತ್ರನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಕುಮಾರಸ್ವಾಮಿರು ಸಾಕಷ್ಟು ರಣತಂತ್ರವನ್ನು ರೂಪಿಸ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಸಿ ಪಿ ಯೋಗೀಶ್ ನಡೆಯನ್ನು ನಡೆಯನ್ನ ನೋಡಿಕೊಂಡು ಕಾಂಗ್ರೆಸ್ ನಾಯಕರು ಅಭ್ಯರ್ಥಿಯನ್ನು ಹುಟ್ಟು ಹಾಕಲಿಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಕಡೆಯಾಗಿ ಡಿ ಕೆ ಬ್ರದರ್ಸ್ ಮತ್ತೊಂದು ಕಡೆಯಾಗಿ ಸಿ ಪಿ ಯೋಗೀಶ್ ಅವರು ಇರಿಬ್ಬರ ನಡುವೆ ಪುತ್ರನ ರಾಜಕೀಯ ಭವಿಷ್ಯ ಪುತ್ರನನ್ನು ಹೇಗೆ ಗೆಲ್ಲಿಸಿಕೊಳ್ಬೇಕು ಅನ್ನುವಂತ ಹೇಳ್ತದೆ ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಅನ್ನು ಎಣದಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದ್ ಕಡೆ ಒಂದೇ ಕಲ್ಲಲ್ಲಿ ಎರಡಕ್ಕೆ ಒಡೆಯುವಂತ ಒಂದು ತಂತ್ರಗಾರಿಕೆಯನ್ನು ಅನುಸರಿಸಿದ್ರೆ ಅದೇನು ಜೆ ಡಿ ಎಸ್ ವರಿಷ್ಠರು ಆಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ನಾಯಕರು ಅಂತ ಬಿಂಬಿತವಾಗಿರ್ತಕ್ಕಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಒಂದು ಭಾವನಾತ್ಮಕ ಅಸ್ತ್ರ ಪ್ರಯೋಗಕ್ಕೆ ಕುಮಾರಸ್ವಾಮಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಗೆ ಎಚ್ ಡಿ ಕುಮಾರ್ ಎಚ್ ಡಿ ದೇವೇಗೌಡರ ಜೊತೆ ತಮ್ಮ ಇಡೀ ಕುಟುಂಬ ಸಿ ಪಿ ಯೋಗೀಶ್ ಅವರ ಮನೆಗೆ ಹೋಗೋದು ನೋಡಪ್ಪ ನಾವು ಈ ಒಂದು ಕ್ಷೇತ್ರವನ್ನು ಬಲವಂತ ಕೇಳಿಲ್ಲ ನಿಮ್ಮ ನಾಯಕರೇ ಬಿಟ್ಟುಕೊಟ್ಟಿದ್ದಾರೆ ಮೈತ್ರಿ ಧರ್ಮ ನಾವು ಎರಡು ಶಿಂಡು ಏನೋ ಶಿಗ್ಗಾಂವ್ ಮತ್ತು ಸಂಡೂರು ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಅಲ್ಲಿ ಪ್ರಚಾರವನ್ನ ಮಾಡ್ತೀವಿ ನಿಮ್ಮ ನಾಯಕರೇ ಹೇಳದಂತೆ ಇದು ಮೈತ್ರಿ ಧರ್ಮ ಅಂದರೆ ಮೈತ್ರಿ ಧರ್ಮದಂತೆ ಈ ಒಂದು ಕ್ಷೇತ್ರವನ್ನು ಅಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಾರೆ ಹೀಗಾಗಿ ತಾವು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಮತ್ತೊಂದು ಕಡೆಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದೊಂದು ರೀತಿ ಅಳಿವು ಉಳಿವಿನ ಪ್ರಶ್ನೆ ನಾನು ಒಂದು ಬಾರಿ ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನನ್ನ ಮೊಮ್ಮಗನನ್ನು ಶಾಸಕರನ್ನಾಗಿ ನೋಡಬೇಕು ಆ ಒಂದು ಆಸೆ ಇದೆ ನಿನ್ನ ರಾಜಕೀಯ ಭವಿಷ್ಯಕ್ಕೂ ಜವಾಬ್ದಾರಿ ನಿನ್ನ ರಾಜಕೀಯ ಭವಿಷ್ಯದ ಜವಾಬ್ದಾರಿ ಕೂಡ ನಾನು ವಹಿಸ್ಕೊಂತೀನಿ ಮತ್ತೊಂದು ಕಡೆಯಾಗಿ ನೀನು ನೀವು ಹಾಲಿ ವಿಧಾನ ಪರಿಷತ್ ಸದಸ್ಯರಿದ್ದೀರಾ ಇನ್ನೂ ನಿಮ್ಗೆ ಅವಧಿ ಎರಡು ಮೂ ಎರಡು ಮೂರು ವರ್ಷ ಮೂರ್ನಾಲ್ಕು ವರ್ಷ ಇರಬಹುದು ಹೀಗಾಗಿ ನೀವು ಈ ಬಾರಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಮುಂದಿನ ಚುನಾವಣೆ ವೇಳೆಗೆ ನಾವು ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರೋಣ ಅನ್ನುವಂಥ ನಿಟ್ಟಲ್ಲಿ ದೇವೇಗೌಡರ ಮೂಲಕ ಒಂದು ಮನವೊಲಿಕೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರು ಪ್ಲ್ಯಾನನ್ನು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ದೇವೇಗೌಡರ ದೇವೇಗೌಡರನ್ನ ಕರ್ಕೊಂಡೋಗಿ ಈ ರೀತಿಯಾದಂಥ ಒಂದು ತಂತ್ರಗಾರಿಕೆಯನ್ನು ಅನುಸರಿಸಿದ್ದೇ ಆಗಿದ್ದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಲಾಭದ ಲೆಕ್ಕಾಚಾರವೇ ಅಂತ ಹೇಳಲಾಗ್ತಾ ಹೇಗೆ ಏನು ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ನಾಯಕರು ಇಳಿ ವಯಸ್ಸಿನಲ್ಲಿ ದೇವೇಗೌಡರೇ ಹೋಗಿ ತಮ್ಮ ಇಡೀ ಕುಟುಂಬದ ಜೊತೆ ಹೋಗಿ ಮನವೊಲಿಸಿದ್ರು ಕೂಡ ಅಟಕ್ಕೆ ಬಿದ್ದು ಮೈತ್ರಿ ಧರ್ಮವನ್ನ ಪಾಲನೆ ಮಾಡದೆ ಸಿಪಿ ಯೋಗೀಶ್ವರ ಕಣಕ್ಕಿಳಿದ್ರು ಅಂತದೊಂದು ಸಂದೇಶವೂ ಕೂಡ ರವಾನೆ ಆಗುತ್ತೆ ಮತ್ತೊಂದು ಕಡೆಯಾಗಿ ಇತ್ತ ಬಿಜೆಪಿ ವರಿಷ್ಠರು ಕೂಡ ಸಿಪಿ ಯೋಗೀಶ್ವರ್ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾರೆ ಏನು ದೇವೇಗೌಡರ ಒಂದು ಮಾತಿಗೆ ಮನ್ನಣೆ ನೀಡಿ ದೇವೇಗೌಡರ ಮಾತಿಗೆ ಮನ್ನಣೆ ನೀಡಿ ಸಿ ಪಿ ಯೋಗೀಶ್ವರ್ ಅವರು ಮನವೊಲಿಕೆ ಆಗಿದ್ದಲ್ಲಿ ಅದು ನಮಗೂ ಕೂಡ ಲಾಭ ಆಗುತ್ತೆ ಸಿಪಿ ಯೋಗೀಶ್ವರ್ ಅವರು ಮನವೊಲಿಕೆ ಆದ್ರೂ ನಮಗೆ ಲಾಭ ಮನವೊಲಿಕೆ ಆಗಿ ರೆಬಲ್ ಆಗಿ ನಿಂತರೂ ಕೂಡ ನಮಗೆ ಲಾಭ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿಯೇ ಇದೀಗ ಕುಮಾರಸ್ವಾಮಿ ಅವರು ಇಂಥದೊಂದು ತಂತ್ರಗಾರಿಕೆಯನ್ನ ಇಂಥದೊಂದು ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ದಿನೇ ದಿನೇ ಕುತೂಹಲ ಮೂಡಿಸ್ತಾ ಇದೆ ಮತ್ತೊಂದು ಕಡೆಗೆ ಆ ಒಂದು ಉಪಚುನಾವಣಾ ಕಾವು ರಂಗೇರ್ತಾ ಇರ್ತಕ್ಕಂಥದ್ದು ಇದೀಗ ತಮಗೆ ಮೊಗ್ಗಲು ಮುಳ್ಳಾಗಿರ್ತಕ್ಕಂಥ ಸಿ ಪಿ ಯೋಗೀಶ್ ಅವ್ರಿಗೆ ಈ ರೀತಿಯಾದಂಥ ದೇವೇಗೌಡರ ಮೂಲಕವಾಗಿ ಒಂದು ಭಾವನಾತ್ಮಕ ಅಸ್ತ್ರದ ಮೂಲಕ ಕಟ್ಟಿ ಹಾಕುವಂಥ ಒಂದು ತಂತ್ರಗಾರಿಕೆಯನ್ನ ಕುಮಾರಸ್ವಾಮಿ ಅವರು ಅನುಸರಿಸು ಈ ಒಂದು ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತೆ ಕಾದ್ ನೋಡಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಯಬಾಖಾತಿಮೇಗೌಡ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು